ಬಾಲ ಮಂದಿರ ಇದರ ನಿರ್ಮಾಣಕ್ಕಾಗಿ ಇವತ್ತು ಭೂಮಿ ಪೂಜೆ ಇದೆ. ನಾವು ಮತ್ತು ನಮ್ಮ ವಿಭಾಗದ ಶಾಸಕ ಪ್ರಹ್ಲಾದ್ ನಮ್ಮ ಪ್ರಸಾದ್ ಅಬ್ಬಯ್ಯವರು ಮತ್ತು ಇವರೆಲ್ಲ ಈ ಭಾಗದ ಪ್ರಮುಖರು ಕೂಡಿಕೊಂಡು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದು ಟೆಂಡರ್ ಅಮೌಂಟು 3,68,00,000 3.25 crore ಟೆಂಡರ್ ಅಮೌಂಟು. ಅದ್ರ ಪ್ರಕಾರ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ನಿರ್ದೇಶನಾಲಯ ಇದರ ಮುಖಾಂತರ ಇದರದ್ದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೇವೆ. ಸುಮಾರು ಒಂದೊಂದು 50 ಜನ ಬಾಲಕಿಯರಿಗೆ ಒಂದು ಅವಕಾಶ ಇರುವಂಥದ್ದು ಬಾಲಮಂದಿರ ನಿರ್ಮಾಣವನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಇವೆಲ್ಲ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇನ್ನು ಎಷ್ಟು ಅವಧಿಯೊಳಗೆ ಮುಗಿತಿದ್ದು ಸರ್? 11 months. 11 ತಿಂಗಳಲ್ಲಿ ಆಗ್ತದೆ, 11 ತಿಂಗಳು ಕಂಪ್ಲೀಟ್ ಆಗ್ತದೆ. ಆಮೇಲೆ ಅದು ಉದ್ಘಾಟನೆ ನಿರ್ವಹಿಸ್ತೀವಿ. ಆದಷ್ಟು ಬೇಕಂದ್ರೆ ಇದು ಉತ್ತಮವಾದಂಥ ಕಟ್ಟಡ ಆಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ಇಲ್ಲ ಸರ್, ಎಲ್ಲ ಕಾರ್ಯ ಏನು ಸ್ಮಾರ್ಟ್ ಸಿಟಿ ಅಲ್ಲಿರೋದು ಎಲ್ಲ ಕಡೆ ಕೆಲಸ ಸ್ಲೋ ಆಗಿ ಹೋಗ್ತಾ ಇದೆ. ಅದಕ್ಕೆ ಇವತ್ತು ಒಂದಿಷ್ಟು ಕೆಲವು ಕಡೆ ವಿಸಿಟ್ ಮಾಡ್ತಾ ಇದ್ದೇನೆ, ಕೆಲವು ಕಡೆ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇನೆ. ಸ್ಲೋ ಆಗಿದೆ ಮತ್ತು ಈ ಟೈಮ್ ಬಾಂಡೊಳಗೆ ಆಗಬೇಕು. ಈ ಸ್ಮಾರ್ಟ್ ಸಿಟಿ ರೋಡ್ಗಳು ಮತ್ತೊಂದು ಏನದಲ್ಲ ಮತ್ತು ಉಳಿದ ಕೆಲಸಗಳು CRF ಎಲ್ಲ ಟೈಮ್ ಬಾಂಡೊಳಗೆ ಆಗಬೇಕು. ಆಗದೆ ಇದ್ದಾಗ ಸುಮ್ಮನೆ ಅನ್ನೆಸರಿ ಜನರಿಗೆ ತೊಂದರೆ ಆಗುವಂಥದ್ದು, ಜನಸಾಮಾನ್ಯ ತೊಂದರೆ ಆಗುವಂಥದ್ದು, ಟ್ರಾಫಿಕ್ ಜಾಮ್ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕೆಲಸಗಳು ನಡೀತಾ ಇದ್ದಾವೆ, ಬಟ್ ಟೈಮ್ ಬಾಂಡ್ನಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ. ಅದಕ್ಕೆ ಏನು ಪ್ರೆಷರ್ ಮಾಡಬೇಕು ನಾವು ಜನಪ್ರತಿಗಳು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೆಲವು ಕಡೆ ಇನ್ಸ್ಪೆಕ್ಷನ್ ಇಟ್ಟಿದೆ ಸರ್. ನಾಳೆ ರೈತರ ರ್ಯಾಲಿ ಸರ್, ಈಗ ಕಾರ್ಮಿಕರೆಲ್ಲ ರೋಡ್ ತಹಸೀಲ್ದಾರ್ ಬಾಜು ಟೆಂಟ್ ಹಾಕೊಂಡು ಎಲ್ಲೋ ಒಲಿ ಹೊಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈ ಫ್ಲೈಓವರ್ ಕೆಲಸ ನಡೆಯುತ್ತೆ ಸರ್ ತಹಸೀಲ್ದಾರ್ ಆಫೀಸ್ ಮುಂದೆ, ಅಲ್ಲಿ ಅವ್ರ ಕಾರ್ಮಿಕರೆಲ್ಲ ರೋಡ್ ನಲ್ಲಿ ಆ ಕಡೆ ಸೈಡ್ ಟೆಸ್ಟಿಂಗ್ ಮಾಡಬೇಕು ಮತ್ತು ಪ್ಲೀಮರ್ ವರ್ಕ್ ಮಾಡಬೇಕಲ್ಲ. ಈಗ ಏನಾದರೂ ಆಕಾಶದಿಂದ ತಂದು ನಿಲ್ಸೋಕ್ಕಾಗೋದಿಲ್ಲ ಎಲ್ಲವನ್ನು. ಮತ್ತು ಇದು ಕೆಲಸ ನಡೆದಾಗ ಟೈಮ್ ಬೌಂಡಾಗ ಆಗಬೇಕು, ಆಗದಿದ್ದಾಗ ನಾವು ಪ್ರೆಷರ್ ಮಾಡ್ಬೋದು. ಮತ್ತು ಪ್ರಿಲಿಮರಿ ಅವನ್ನೆಲ್ಲ ಸಾಯಿಲ್ ಟೆಸ್ಟಿಂಗು ಮತ್ತು ಅವ್ರಿಗೆ ಮಾಡಬೇಕಲ್ಲ. ಫ್ಲೈಓವರ್ ಬೇಕಂತೀವಿ, ಅದಕ್ಕೆ ಪ್ರಿಲಿಮರಿ ವರ್ಕ್ ಮಾಡೋದು ಬೇಡ ಅಂತ ಹೆಂಗಾಗತ್ತೆ? ಫುಟ್ಪಾತ್ ಮೇಲೆ ಇದು ಮಾಡೋದು, ಅಡಿಗೆ ಮಾಡೋದು ನೋಡ್ಬಿಟ್ಟು ಅದು ನೋಡ್ತೀನಿ, ಅದು ವಿಚಾರ ಮಾಡ್ತೀನಿ. ಸರ್, ಈಗ CRF ರೋಡು ಅಲ್ಲೆಲ್ಲ ಅರ್ಧ ನಿಂತ್ಕೊಂಡು ಕನೆಕ್ಟಿವಿಟಿನೂ ಇಲ್ಲ, ಪ್ಲಸ್ ಆ ಕಡೆ ಚರಂಡಿನೂ ಇಲ್ಲ, ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ತಾ ಇದೆ ರೋಡು. ಈಗ ನ್ಯೂ ಕೋರ್ಟ್ ರೋಡು ಈ ಕಡೆ ಇಂಡಿ ಪಂಪಿಂದ ಅಲ್ಲಿ ಅದನ್ನ ಶಿರೂರ್ ಪಾರ್ಕಿಂದ ಏನು ಕನೆಕ್ಷನ್ ಆಗಬೇಕಲ್ಲ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇಮಿಡಿಯೇಟ್ ಕಾಂಕ್ರೀಟ್ ರೋಡ್ ಮಾಡಲಿಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೇನೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ. ಮತ್ತು ಕಂಪ್ಲೀಟ್ ಅದು ಇನ್ಕಂಪ್ಲೀಟ್ ಆಗಿದೆ. ಏನಾಗಿದೆ ಸಮಸ್ಯೆ ನಿಮಗೂ ಅದಾಗ ಗುರುತ ಇದೆ, ಹಲವಾರು ಬಾರಿ ನಾವು ಹೇಳಿದ್ದೇವೆ. ಹಿಂದಿನ ಸರ್ಕಾರ ಇದ್ದಾಗ ಅವ್ರು ಪೇಮೆಂಟ್ ಆಗಲಿಲ್ಲ CRF ಬಂದು, ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕರೋನಾ ಬಂದಿದ್ದ ಪೇಮೆಂಟ್ ಆಗಿಲ್ಲ ಅನ್ನುವಂಥದ್ದು ಇಟ್ ಇಸ್ ಅ ಫ್ಯಾಕ್ಟ್. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗೆ ಪ್ರೆಷರ್ ಮಾಡಿ ಉಳಿದವ್ರಿಗೆ ಪ್ರೆಷರ್ ಮಾಡಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಸಭೆಯಲ್ಲೂ ಇದನ್ನು ಪ್ರಸ್ತಾಪ ಮಾಡಿ ಆದಷ್ಟು ಬೇಗನೆ ಒಂದು ಶಾಪ್ ಲೋನ್ ತೊಗೊಂಡು ಮತ್ತೊಂದು ತೊಗೊಂಡು ಅವರಿಗೆ ಪೇಮೆಂಟ್ ಆಗುವಂಥದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಆ ಪ್ರಯತ್ನ ಮುಂದುವರಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ, ಎಲ್ಲವನ್ನೂ ನೀವು ಮಾಡ್ರಿ ಅಂತ ಹೇಳೋದಿಲ್ಲ, ಎಲ್ಲಿ ಭಾಳ ಮುಖ್ಯವಾದಂಥದ್ದು ರಸ್ತೆಗಳಿದ್ದಾವೆ ಅದನ್ನಾದರೂ ಕಂಪ್ಲೀಟ್ ಮಾಡ್ರಿ ಅನ್ನುವಂಥದ್ದು ನಾವು ಕಾಂಟ್ರಾಕ್ಟರ್ ಮೇಲೆ ಪ್ರೆಷರ್ ತೊಗೊಂಬರ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಕಡೆ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಇನ್ಕಂಪ್ಲೀಟ್ ಆಗಿದ್ದು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಎಲ್ಲ ರೀತಿ ಇದು ಮಾಡ್ತಾ ಇದ್ದೀವಿ ಕೆಲಸ. ನಾಳೆ ಟ್ರ್ಯಾಕ್ಟರ್ ರ್ಯಾಲಿ ಜಿಲ್ಲೆಯೊಳಗೆ ನಡೀತಾ ಇದೆ, ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇದೆ. ನೋಡಿ, ನಾನು ಅಂತೀನಿ ಇವತ್ತು ಮೋದಿಯವ್ರ ಸರ್ಕಾರ ರೈತರ ಪರವಾದಂಥ ಸರ್ಕಾರ, ರೈತರಿಗೆ ಎಲ್ಲ ರೀತಿಯಾದಂಥ ಅನುಕೂಲತೆಯನ್ನು ಮಾಡಿದೆ ಮತ್ತು ಹೊಸದಾಗಿ ಬದಲಾವಣೆ ಹೊಸದಾದಂಥ ಚಿಂತನೆ ಆಗಬೇಕಾಗಿದೆ. ಇವತ್ತು APMC ಹೊರಗಡೆನೂ ಸಹಿತ ರೈತರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಕೊಡುವಂಥ ಕಾನೂನು ತೊಗೊಂಬೋದು. ಅದನ್ನು ಟೆಸ್ಟ್ ಮಾಡಲಿಲ್ಲ, ಅದರ ಪ್ರಯೋಗ ಮಾಡಿ 1 ವರ್ಷ 2 ವರ್ಷ ಆಗಲಿ, ಏನಾಗುತ್ತೆ ಅದರ ಮೇಲೆ ರೈತರಿಗೆ ತೊಂದರೆ ಆದರೆ ಯಾವುದೇ ಸರ್ಕಾರ ರೈತರಿಗೆ ತೊಂದರೆ ಮಾಡುವಂಥ ಕೆಲಸ ಮಾಡೋದಿಲ್ಲ, ಅದನ್ನು ವಿಡ್ರಾ ಮಾಡೋಕ್ಕೂ ತಯಾರಾಗ್ತಾರೆ. ಅದ್ರ ಬಿಟ್ಟು ಇವತ್ತು ಮೋದಿಯವ್ರ ವಿರುದ್ಧ ಮಾತಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗಲಿ ಮತ್ತು ಬೇರೆ ಯಾರಿಗೇ ಆಗಲಿ ಒಂದಿಷ್ಟು ಏನೋ ಯಾವುದೇ ರೀತಿಯಾದ ಇಶ್ಯೂಗಳಿಲ್ಲ. ಆಪಾದನೆ ಮೋದಿಯವ್ರ ಮೇಲೆ ಆಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಆಡಳಿತದ ಬಗ್ಗೆ ಆಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹಿತ ಹಲವಾರು ಸರ್ವೆಗಳು ಹೇಳ್ತಾ ಇದ್ದಾವೆ, ಸರ್ವೆಗಳು ರಿಪೋರ್ಟು, ಇವತ್ತು ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, ಮತ್ತೊಮ್ಮೆ ಇಲೆಕ್ಷನ್ ಆದರೆ. ಮತ್ತು ಇಡೀ ಜಗತ್ತಿನಲ್ಲಿ ಸರ್ವೆ ಮಾಡಿದಾಗ ಇಡೀ ಜಗತ್ತಿನಲ್ಲಿ ಪ್ರಬಲವಾದಂಥ ಜನಪ್ರಿಯ ನಾಯಕ ಎಂದರೆ ನರೇಂದ್ರ ಮೋದಿ. ಹೀಗಾಗಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವಕ್ಕೆ ಕುಂದು ತರುವಂಥ ಪ್ರಯತ್ನ ಕಾಂಗ್ರೆಸ್ಸವರು ಯಾವಾಗಲೂ ಮಾಡ್ತಾ ಇದ್ದಾರೆ, ಅಪೋಸಿಷನ್ದವರು ಮಾಡ್ತಾ ಇದ್ದಾರೆ. ಇದೆಲ್ಲ ಏನಾಗಿದೆ, ಇವತ್ತು ಕಾಂಗ್ರೆಸ್ಸು ಮತ್ತು ಅಪೋಸಿಷನ್ ಪಾರ್ಟಿಯ ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ.
ನಿಜವಾಗಿ ರೈತರು ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ. ಇವತ್ತೇನು ಈ ಕಾಂಗ್ರೆಸ್ ಕುಮ್ಮಕ್ಕಿಂದ ಇವೆಲ್ಲ ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಒಂದೇ ಒಂದು ಹೇಳ್ತೀನಿ, ನಾನು ಇವತ್ತು ರೈತರು ಎಲ್ಲರೂ ಸಹಿತ ರೈತರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನೀವು ಇದೆಲ್ಲ ಅವಲೋಕನ ಮಾಡಿ ಈ ರೀತಿ ಯಾರು ಕಾಂಗ್ರೆಸ್ ಪಾರ್ಟಿ ಪ್ರತಿಪಕ್ಷದವರು ರಾಜಕಾರಣ ಸಲುವಾಗಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸ ಆಗ್ತದೆ, ಅದನ್ನು ನಂಬಕ್ಕೆ ಹೋಗಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಒಂದ್ಸಲ ಪ್ರಯೋಗ ಮಾಡಿ ನೋಡೋಣಂತೆ. ಇವತ್ತು ರೈತರಿಗೆ ಹಾಗಾದ್ರೆ ಇಷ್ಟು ವರ್ಷದಿಂದ ಎ ಪಿ ಎಂ ಸಿ ಇದೆಯಲ್ಲ, ಎ ಪಿ ಎಂ ಸಿಯಿಂದ ರೈತರಿಗೆ ಯೋಗ್ಯವಾದಂಥ ದರ ಯಾಕೆ ಸಿಗಲಿಲ್ಲ ಅವ್ರು ಬೆಳೆ ಬೆಳೆದಂಥ ಬೆಳೆಗೆ, ಮತ್ತು ಮಧ್ಯವರ್ತಿಗಳಿಗೆ ಲಾಭ ಮಾಡ್ಕೊಳ್ಳೋದು, ರೈತರಿಗೂ ನಷ್ಟ ರೈತರಿಗೂ ತೊಂದರೆ, ಈ ಕಡೆ ಗ್ರಾಹಕರಿಗೂ ಹೆಚ್ಚಿನ ರೀತಿ ಬೆಲೆ ಕೊಡುವಂಥದ್ದು. ಅದಕ್ಕಾಗಿ ಹೊರಗಡೆ ಒಂದ್ಸಲ ಪ್ರಯೋಗ ಆಗಲಿ, ಹೊರಗಡೆ ರೈತರ ಕಡೆಯಿಂದ ಅವ್ರಿಗೆ ಅವ್ರು ಫಿಕ್ಸ್ ಮಾಡೋಂಥ ರೇಟಿಗೆ ಖರೀದಿ ಮಾಡಲಿಕ್ಕೆ ತಯಾರಾದ ಜನ ಅಂಥವ್ರಿಗೆ ಅವಕಾಶ ಕೊಡಿ, ಒಂದ್ಸಲ ಅವಕಾಶ ಕೊಟ್ಟು ನೋಡಿ. ಇಲ್ಲಪ್ಪ ಅದರಿಂದ ರೈತರಿಗೆ ತೊಂದರೆ ಆಗ್ತದಂದ್ರೆ ಯಾವ ಸರ್ಕಾರನೂ ಸಹಿತ ಅಂಥ ಕಾನೂನು ಮುಂದುವರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿನಾಕಾರಣ ಯಾವುದೇ ರೀತಿಯಾದಂಥ ಸಕಾರಣ ಇಲ್ಲದೇ ಇವತ್ತು ಈಗಳ ರ್ಯಾಲಿಗಳನ್ನು ಮಾಡುವಂಥದ್ದು, ಮತ್ತೊಂದು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಇದು ಪ್ರತಿಪಕ್ಷಗಳ ಕುಂಭಕ್ಕೆ ಬರ್ತಾನೆ. ಸರ್, ರೈತರು ಹೊರಗಡೆ